ಕರ್ನಾಟಕ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಾ ಘಟಕದ ವತಿಯಿಂದ ಸರ್ವಧರ್ಮ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಶ್ರೀ ಗವಿಮಠ ಕೊಪ್ಪಳ ಹಾಗೂ ಪಂಡಿತ ಮೌಲಾನಾ ಭಾಷಾ ಸಾಹೇಬ್ ಧರ್ಮಗುರುಗಳು ಆನಂದ ಕುಮಾರ್ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾದ ಮಾನಪ್ಪ ವಜ್ಜಲ್ ಇವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ನಂತರ ಕಾರ್ಯಕ್ರಮದಲ್ಲಿ ಕೊಪ್ಪಳದ ಶ್ರೀಗಳು ಖ್ಯಾತ ಪ್ರವಚನಕಾರರಾದ ಪಂಡಿತ ಶ್ರೀ ಮೌಲಾನಾ ಸೈಯದ್ ಪಾಷಾ ಮಾತನಾಡಿದರು. ವೇದಿಕೆ ಮೇಲೆ ಲೂರ್ದು ಮಾತೆ ದೇವಾಲಯದ ಧರ್ಮಗುರುಗಳು ಆನಂದ್ ಕುಮಾರ್, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ವಿನೋದ್ ರೆಡ್ಡಿ, ತಾಲೂಕಾಧ್ಯಕ್ಷರಾದ ಜಿಲಾನಿ ಪಾಷಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಭೂಪನಗೌಡ, ಖಾದರ್ ಪಾಷಾ ಮುದ್ಗಲ್, ಕರ್ವೆ ಅಧ್ಯಕ್ಷರಾದ ಎಸ್ಸಿ ನಯೀಂ, ಎಸ್ಎನ್ ಖಾದ್ರಿ, ಮುದ್ಗಲ್ ಇರ್ಫಾನ್, ನಗರ ಘಟಕ ಅಧ್ಯಕ್ಷರಾದ ಸಾಬು ಹುಸೇನ್, ಇಸ್ಮಾಯಿಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಾಹಿದ್ ಖುರೇಶಿ, ಎಂಪಿ ನ್ಯೂಸ್ ಕನ್ನಡ ಚಾನೆಲ್, ಲಿಂಗಸ್ಕೂರು. ಮನೆ ಕಟ್ಟಿಸ್ಲಿಕ್ಕೆ 25-30 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸಿ ಆ ಮನೆಯೊಳಗೆಲ್ಲ ಇಂಪೋರ್ಟೆಡ್ ಮಟೀರಿಯಲ್ ತರ್ತೀರಿ. ಒಂದು 25-30 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿಸಿದ ಮನೆಯೊಳಗೆ ಇಂಪೋರ್ಟೆಡ್ ಎಲ್ಲ ಸಾಮಾನು ತಂದಿಟ್ಟರು ಮನೆ ತುಂಬಿಲ್ಲ. ಭಾಳ ಕಿಮ್ಮತ್ತಿನ ಸಾಮಾನು ತಂದಿಟ್ಟರು ಮನೆ ತುಂಬಿಲ್ಲ. ಆದರೆ ಸುಮ್ಮನೆ 1 ರೂಪಾಯಿ ಕೊಟ್ಟು ತಂದ ಮೇಣದ ಬತ್ತಿಯ ಬೆಳಕು ಹಚ್ಚರಿ, ಬೆಳಕಿನಿಂದ ಮನೆ ತುಂಬುತ್ತದೆ ಹೊರತು ವಸ್ತುಗಳಿಂದ ಮನೆ ತುಂಬಿದೆ. ಬೆಳಕು ಮನೆಯನ್ನೇ ತುಂಬಿಸ್ತದೆ. ಈಗ ನೀವೊಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತೀರಿ, ಒಂದು ಪಣತೆ ಹಚ್ಚಿ ಆ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತೀರಿ. ಪಣತಿ ಮಾಡಿದವ ಒಂದು ಜಾತಿಯ, ಎಣ್ಣೆ ತಯಾರು ಮಾಡಿದವ ಒಂದು ಜಾತಿಯವ, ಹತ್ತಿ ಬೆಳೆದ ಒಂದು ಜಾತಿಯವ, ಅದಕ್ಕೆ ದೀಪ ಹಚ್ಚದ ಒಂದು ಜಾತಿಯವ. ಅದರ ಬೆಳಕಿದೆಯಲ್ಲ, ಅದು ಜಾತಿಗಳೇ ಇಲ್ಲದ ಜ್ಯೋತಿ, ಅದು ಬೆಳಕಿಗೆ ಜಾತಿಗಳಿಲ್ಲ. ಹಾಗೆ ಭಾರತೀಯರು ಅಂದರೆ ಬೆಳಕನ್ನು ಪೂಜಿಸುವವರು, ಅವರು ಬೆಳಕಿನ ಬಾಳನ್ನು ಬಾಳುವವರಿಗೆ ಭಾರತೀಯರು ಅಂತ ಕರೀತಾರೆ. ಈ ದೇಶ ಅಷ್ಟು ಅದ್ಭುತ ದೇಶ, ಇಲ್ಲಿ ಹಲವು ಧರ್ಮಗಳು, ಹಲವು ಭಾಷೆಗಳು, ಹಲವು ದರ್ಶನಗಳು, ಹಲವು ದಾರ್ಶನಿಕಾರರು. ಭಕ್ತಿ ಜ್ಞಾನ ವೈರಾಗ್ಯ ಸ್ಥಾಪನಾಯ ಪ್ರಕಾಶಿತ. ಭಗವತ್ಪುರಾಣದಲ್ಲಿ ವಿಶೇಷವಾಗಿ ಭಕ್ತಿ ಜ್ಞಾನ ವೈರಾಗ್ಯ ಸ್ಥಾಪನಾಯ ಪ್ರಕಾಶಿತಂ ಉತ್ಪನ್ನ ದ್ರಾವಿಡೇ ಸ್ವಾಹಂ ಕರ್ನಾಟಕ ಗತಃ. ಭಾಗವತ್ ಪುರಾಣದಲ್ಲಿ ಕರ್ನಾಟಕ ಅನ್ನುವಂಥ ಒಂದು ಹೆಸರು ಆ ಪರಮಾತ್ಮನ ಕಡೆಯಿಂದ ಒಂದು ಭವಿಷ್ಯವಾಣಿ ರೂಪದಲ್ಲಿ ಹೇಳಿದ್ದು ನಾನು ನಿಮ್ಮನ್ನು ಗಮನಕ್ಕೆ ತಗೊಂಡು ಬಂದಿದ್ದೇನೆ. ಈಗ ಧರ್ಮ ಸಮನ್ವಯ ಜಾತ್ಯತೀತ ಸಮಾವೇಶದ ಇದು ವೇದಿಕೆ. ಈ ವೇದಿಕೆ ಇವತ್ತಿನ ಸಂದರ್ಭದಲ್ಲಿ ಈ ಕಲಿಯುಗದ ಇವತ್ತಿನ ಈ ಸಮಯದಲ್ಲಿ ಬಹಳ ಮಹತ್ವಪೂರ್ವಕವಾದಂಥ ಇದೊಂದು ಕಾರ್ಯಕ್ರಮ. ಇದು ಮನೋರಂಜನೆ ಕಾರ್ಯಕ್ರಮ ಅಲ್ಲ, ಇದು ಮನುಷ್ಯನ ಮನಸ್ಸಿಗೆ ಪರಿವರ್ತನೆ ಮಾಡುವಂತಹ ಇದು ವೇದಿಕೆ. ಅದಕ್ಕೆ ಧರ್ಮ ಸಮನ್ವಯ ಹಾಗೂ ಜಾತ್ಯತೀತ ಅಂತಂದ್ರ ನಿಜವಾಗಿ ಇದೇ ಗಣ್ಯ ವ್ಯಕ್ತಿ ಹೇಳಿದ್ರು. ಇದು ಯಾವಾಗ ಕಾಲವನ್ನು ಕಲಿಯುಗ, ಕಲಿಯುಗ ಕಲೋ ಪಂಚ ಸಹಸ್ರಾಂತ್ಯ ಜಾಯತೆ ವರ್ಣ ಸಂಗ್ರಹ.